ಯಾರಯ್ಯಪ್ಪದು? ಹರಿಹರ ಪುತ್ರ ಅಯ್ಯಪ್ಪ ಅಂತ. ಅದು ನೋಡಿದ್ರೆ ಆದಿವಾಸಿಗಳು ನಾಯಕ ಅವನು ಅಯ್ಯಪ್ಪ, ಲೋಕಲ್ ಜನ ಪೂಜೆ ಮಾಡ್ತಾ ಇದ್ದಂಥವ್ರವರು. ಅದ್ರದ್ದೇನಾಯ್ತು ಅಂತ ಹೇಳಿದ್ರೆ, ಆಮೇಲೆ ವಿದೇಶಿಯರು ಬಂದ್ರಲ್ಲ, ಅಯ್ಯಪ್ಪ ಯಾಕೆ ಹುಟ್ಕೊಳ್ತಾನೆ ಹರಿಹರ ಪುತ್ರನಾಗಿ? ವಿದೇಶಿಯ ಜನಗಳ ಆಕ್ರಮಣದಿಂದ ಇಲ್ಲಿ ಇವರ ಪ್ರಾಬಲ್ಯ ತಗ್ತಾ ಹೋಯ್ತು. ಆಗ ಅನಿವಾರ್ಯವಾಗಿ ಈ ಬ್ರಾಹ್ಮಣರೊಳಗಿನ ಜಗಳ ತಡಿಬೇಕಾಗಿತ್ತು, ಬ್ರಾಹ್ಮಣರು ಒಂದಾಗಬೇಕಾಗಿತ್ತು. ಹಾಗಾಗಿ ಹರಿಯ ಅಂದ್ರೆ ಅವನೇ, ಶಿವ ಅಂದ್ರೆ ಅವನೇ, ಹರಿಯನೊಳಗೆ ಹರಿ ಇದಾನೆ, ಹರಿಯೊಳಗೆ ಅರ ಇದಾನೆ ಅಂತ ಸಮನ್ವಯವನ್ನು ಸಿದ್ಧಪಡಿಸಿಕೊಂಡು ನಾವು ಜಗಳ ಆಡಿಕೊಂಡ್ರೆ ಮೂರ್ನವರಿಗೆ ಲಾಭ ಆಗುತ್ತಪ್ಪ ಅಂತ ಹೇಳಿ ಹರಿಹರರ ಸಾಮರಸ್ಯವನ್ನ ಇದು ಮಾಡ್ತಕ್ಕಂಥದ್ದು 11-12 ಮುಸಲ್ಮಾನರ ದಾಳಿ ನಂತರ ಆಗಿದ್ದ ಬೆಳವಣಿಗೆ, ಚಾರಿತ್ರಿಕ ಬೆಳವಣಿಗೆ ಈ ದೇಶದಲ್ಲಿ. ಅವಾಗ ಹರಿಹರ, ಶಿವನಾರಾಯಣ, ರಾಮನಾರಾಯಣ, ಶಂಕರನಾರಾಯಣಗಳು ಶುರುವಾಗಿದ್ದ ಅವಾಗ. ಅಯ್ಯಪ್ಪನ ಕಥೆಗೂ ಕೂಡ ಹೊಸ ಇದು ಬಂದಿದ್ದು ಕೂಡ ಈ ಮುಸಲ್ಮಾನರ ಆಕ್ರಮಣದ ನಂತರ ಅಲ್ಲಿ ಬಂದಿದ್ದು. ವಾಸ್ತವವಾಗಿ ಹರಿಹರ ಪುತ್ರ ಉಟ್ಕೊಂಡಿದ್ದು ಅವಾಗ. ಅದಕ್ಕೆ ಕಥೆಗಳು ಬಿಡಿ, ನಾನ್ ಸೆನ್ಸ್ ಕಥೆಗಳವು. ಹರಿಹರನ ಬಗ್ಗೆ ಕಟ್ಟಿರೋ ಕಥೆಗಳಿದಾವಲ್ಲ, ಅರ್ಥಹೀನವಾದಂತಹ ಕಥೆಗಳನ್ನು ಕಟ್ಟಿದ್ದಾರೆ ಅವರು. ಚಾರಿತ್ರಿಕವಾಗಿ ಯಾವುದನ್ನು ನಮ್ಮ ಜನಗಳಿಗೆ ಹೇಳ್ತಾ ಇರಲಿ, ಹೇಳಲಿಲ್ಲ, ಹೇಳಕ್ ಪ್ರಯತ್ನ ಪಡೋದೂ ಇಲ್ಲ. ಗಣಪತಿಗಂತೂ ಕಥೆ ಕಟ್ಟಿದರೆ ಕಟ್ಟಿದರೆ ಯಾವುದಾದ್ರೂ ಒಂದು ಪ್ರೈಮರಿ ಶಾಲೆ ಮಗು ಕೂಡ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇತ್ತು ಇವತ್ತು ಎಷ್ಟು ತರದ ಹುಟ್ಟಿನ ಕತೆ. ಅವ್ರು ಹೇಳ್ತಾರೆ, ಆ ಮಣ್ಣು ಸ್ನಾನ ಮಾಡಲಿಕ್ಕೆ ಮೈಮೆಗಳೆಲ್ಲ ಮಣ್ಣು ತೆಗೆದು ಗೊಂಬೆ ಮಾಡಿ ಕಾವಲಿಗೆ ನಿಲ್ಲಿಸಿದ್ಲಂತೆ ಪಾರ್ವತಿ ಅಂತ. ಅಲ್ರಿ, ಯೋಚನೆ ಮಾಡ್ರಿ, ಆಕೆ ಮೈ ಮೇಲೆ ಸ್ನಾನ ಮಾಡಿ ಅಂದ್ರೆ ಮಗು ಮಾಡುವಷ್ಟು ಒಂದು ಮಣ್ಣಿತ್ತು ಅಂದ್ರೆ ಪುಣ್ಯಾತ್ಕಿತ್ತು ಎಷ್ಟೊಂದು ವರ್ಷ ಸ್ನಾನ ಮಾಡಿರ್ಲಿಕ್ಕಿಲ್ಲ. ಅಲ್ಲ, ನೀವು ಕಥೆನ, ಒಂದು ಕಥೆಯನ್ನ ವೈಚಾರಿಕ ಇದಕ್ಕೆ ಒಳಪಡಿಸಿದ್ರೆ ಏನಾಗುತ್ತನ್ನ ಕೇಳ್ತೀನಿ ನಾನು. ಮೈ ಮೇಲೆ ಮಣ್ಣು ತೆಗೆದು ಒಂದು ಗೊಂಬೆ, ಒಂದು 2 KG ಆದ್ರೂ ಮಾಡ್ಬೇಕಾ ಒಂದು ಮೂರ್ತಿ ಮಾಡ್ಬೇಕಾದ್ರೆ, ಹೋಗ್ಲಿ 1 KG ಆದ್ರೂ ಮಾಡ್ಬೇಕು, ಒಂದು ಸಣ್ಣ ಮೂರ್ತಿನಾದ್ರೂ ಮಾಡ್ಬೇಕಪ್ಪ ಅಂದ್ರು ಕೂಡ, 1 KG ಮೈ ಮೇಲೆ ಮಣ್ಣಿರ್ಬೇಕಾದ್ರೆ ಆಕೆ ಎಷ್ಟು ದಿನ ಸ್ನಾನ ಮಾಡಿಲ್ಲ, ಎಷ್ಟು ಕಾಯಿಲೆಗಳಿರ್ಬೋದು 1 KG ಮಣ್ಣು ಮೈ ಮೇಲೆ ಇದ್ರೆ. ಅಲ್ರಿ, ಪಾರ್ವತಿ, ಲೋಕ ಮಾತೆ, ಪರಮೇಶ್ವರನ ಅಂತ ಹೆಂಡತಿ, ಜಗನ್ಮಾತೆ ಅಂತ ಹೇಳಿ ಅವ್ರ ಮನೆಗೆ ಬಚ್ಚಲು ಬಾಗ್ಲಿಲ್ಲ ಅಂತಂದ್ರೆ ಕಾರ್ಪೆಟರ್ ಕರೆಸಿ ಬಾಗಿಲು ರಿಪೇರಿ ಮಾಡಿಸ್ಬೋದಾಗಿತ್ತಲ್ರಿ. ಅವ್ರ ಮನೆ ಕಾವಲುಗಾರ ಇರ್ಲಿಲ್ವಾ? ಯಾರು ಬಾಗಲಕಾಯಕ್ಕೊಬ್ಬ ಕಾವಲುಗಾರ ಇರ್ಲಿಲ್ವಾ? ಮೈಮೆಗಳು ಮಣ್ಣು ತೆಗೆದುಬಿಟ್ಟು ಮೂರ್ತಿ ಮಾಡ್ಬೇಕಾಗಿತ್ತ? ಪಾಠಾಂತರ ಏನ್ ಮಾಡಿದ್ರೆ ಗುರ್ತಾ? ಸುಗಂಧ ದ್ರವ್ಯಗಳು ಮಣ್ಣಲ್ಲ, ಸುಗಂಧ ದ್ರವ್ಯ ಅಂತ. ಮತ್ತೆ ಬ್ರಾಹ್ಮಣರು ಇನ್ನೊಂದು ಪಾಠಾಂತರ ಮಾಡಿದ್ರು. ಸುಗಂಧ ದ್ರವ್ಯ ಅಂದ್ರೆ ನಮ್ಮ ಸಿನಿಮಾ ನಟನಟಿಯರು ಎಷ್ಟೊಂದು ಈಗ ಏನು ಸೆಂಟ್ಸು, ಪೌಡರ್ಸ್ ಎಲ್ಲ ಮೇಕಪ್ ಮಾಡ್ಕೋತಾರಲ್ಲ. ಆಗ್ಲಿ, ಮೈಮೆಗಳು ಸುಗಂಧ ದ್ರವ್ಯ ಅಂದ್ರೆ ಪಾರ್ವತಿ ಏನ್ ಸಿನಿಮಾ ನಟಿನ ಮೇಕಪ್ಗಳು ಮಾಡ್ಕೊಳಕ್ಕೆ 1 KG 2 KG ಸುಗಂಧ ದ್ರವ್ಯ ಬರಬೇಕಾದ್ರೆ? ಅಲ್ಲ, ನಾನು ಹೇಳೋದು ಕಥೆಗಳನ್ನ ಯಾಕೆ ಹಿಂಗ್ ಬರೆದ್ರು ಇವರೆಲ್ಲ ಅಂತ. ನಮ್ಮ ಜನಗಳಿಗೆ ಇಂಥ ಕಥೆಗಳ ಸಾವಿರಾರು ಕಥೆಗಳನ್ನ ಬರೆದ್ರು. ಆಮೇಲೆ ಏನ್ ಗುರ್ತಾ, ಆ ಕಥೆ ಇದು ಮುಂದುವರಿಯೋದಂಗೆ, ಆ ಮಗನ ಕಾವಲಿಗೆ ಇಟ್ಲ ಸಖಿಯರಿಲ್ವಾ, ಪರಿಚಾರಕರಿಲ್ವಾ ಅಂತ ದೊಡ್ಡ ಇದರಲ್ಲಿ. ಆಮೇಲೆ ಶಿವ ಎಲ್ಲೋ ಹೋಗಿದ್ದ, ಬಂದ. ಅಲ್ಲ, ಬಂದವನು ಹೆಂಡತಿ ಹತ್ರ ಮಾತುಕತೆ ಇದ್ರೆ ಸರಿ ಆಡ್ಲಿ, ಅದು ಸ್ನಾನ ಮಾಡ್ತಾ ಇದ್ದಾಳಂತ ಹುಡುಗ ಹೇಳಿದ ಮೇಲೂ ಕೂಡ ಆ ಹುಡುಗನ ತಲೆ ತೆರೆದು ಒಳಗೋಗುವಂತ ಅನಿವಾರ್ಯತೆ ಏನಿತ್ತು ಅವನಿಗೆ? ತುರ್ತು ಏನಿತ್ತು? ತಲೆ ತೆಗೆದ ಹೆಂಡತಿ ಮಾತಾಡಿಸೋ ಅನಿವಾರ್ಯತೆ ಏನಿತ್ತು ಅಂತ ಕಾಮನ್ ಸೆನ್ಸ್ ಇಲ್ವಾ? ಬರೆಯೋನು ಕಥೆ ಬರೆಯೋನು ಅಂತ ಅವನಿಗೆ ಕಾಮನ್ ಸೆನ್ಸ್ ಇರಬೇಕಲ್ವಾ ಅಂತ ನಾನು ಕೇಳ್ತೇನೆ. ಈ ಮಿದ್ರ ಪ್ರಶ್ನೆಗಳನ್ನ ಕೇಳ್ತಾರ ಮಕ್ಕಳು ನಾಳೆ. ಏನಿತ್ತಪ್ಪ ಅರೆ, ಕಾವಲುಗಾರನ ತಲೆ ತೆಗೆದು ಹೆಂಡತಿ ಮಾತಾಡಿಸೋ ಅಂತ ಅನಿವಾರ್ಯತೆ ಏನಿತ್ತು ಅವನು ಶಿವನಿಗೆ? ಆಯ್ತಲ್ಲ, ಬಂದ್ಲು ನೋಡಿದ್ಲು ಗೊಳು ಅಂತ ಶುರು ಮಾಡಿದ್ಲು ನನ್ನ ಮಗ ಅಂತ. ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿದ, ಅರೆ ತಲೆ ಕಡ್ದವನ್ಗೆ ಅವನ ಇಡೀ ಲೋಕೋದ್ಧಾರಕ, ಲೋಕ ಸಂಭೂತ, ಜಗತ್ತನ್ನು ಕಾಪಾಡೋ ದೇವ್ರು ಅವನು. ಅಂದಮೇಲೆ ಅದೇ ತಲೆ ಅಲ್ಲೇ ಬಿದ್ದಿತ್ತಲ್ಲ ತಲೆನ, ಅದನ್ನ ತಗೊಂಡಿಟ್ಟು ಜೀವ ತುಂಬೋದಾಗಿತ್ತಲ್ಲ ಆನೆ ತಲೆ, ಇನ್ನೊಂದು ಮರ್ಡರ್ ಯಾಕೆ ಮಾಡ್ಬೇಕಾಗಿತ್ತು ಅವನು? 2 ಮರ್ಡರ್ ಆಯ್ತೀಗ ಅವನ ಮೇಲೆ. ಹೌದಲ್ಲ, ಮನುಷ್ಯಂದೊಂದು ಪ್ರಾಣಿ ಇದೊಂದು. ಈಗ ಬಂದ ಅರಣ್ಯಾಧಿಕಾರಿ ಕೇಸ್ ಹಾಕಿದಾನಲ್ಲ, ಈಗೇನಾದ್ರೂ ಅಂಗಾರಿನ ಮಾಡಿದ್ರೆ ಅವನ ಮೇಲೆ ಕೇಸ್ ಹಾಕ್ತಿದ್ರು ಎರಡು. ಉತ್ತರ ದಿಕ್ಕಿಗೆ ಯಾಕೆ ಮಲಗಿತ್ತದ ತಲೆ? ದಕ್ಷಿಣ ದಿಕ್ಕಿಗೆ ಯಾಕೆ ಮಲಗಿರೋದು? ಆನೆ ಯಾಕೆ ತರಲಿಲ್ಲ? ಪಶ್ಚಿಮದ ಯಾಕೆ ತರಲಿಲ್ಲ? ಪೂರ್ವದ ಯಾಕೆ ತರಲಿಲ್ಲ? ಉತ್ತರದ ಯಾಕೆ ತಂದ್ರು? ಚರಿತ್ರೆ ಇರೋದು ಅಲ್ಲಿ, ಇದೆಲ್ಲ ಪುರಾಣ ಆಯ್ತು. ಆ ಉತ್ತರ ದಿಕ್ಕ ಅನ್ನೋದೇ ಪುರಾಣ ಚರಿತ್ರೆ, ಅಲ್ಲಿ ಇಡ್ಕೋಬೇಕು ನಾವು ಆ ನಿಜವಾದ ಇದೇನು ಅಂತ. ಯಾಕೆಂದ್ರೆ ಶಿವ ದಕ್ಷಿಣದವನು. ಬಹಳ ಸರಳವಾದ ವಿಚಾರ ಅಂದ್ರೆ ಶಿವ ದಕ್ಷಿಣ ಪ್ರಾಂತ್ಯಕ್ಕೆ ಸೇರಿದವನು. ಹಾಗಾಗಿ ಉತ್ತರದ ಜನ ಶಿವನ, ಶಿವನ ಪರಂಪರೆಯ ಈ ದ್ರಾವಿಡ ಜನಗಳನ್ನೆಲ್ಲ ದ್ವೇಷ ಮಾಡ್ತಾ ಇದ್ರು. ಇದು ಉತ್ತರ ದಿಕ್ಕಿಗೆ ಮಲಗಿರೋ ಆನೆ ಯಾಕೆ ಕತ್ತರಿಸ್ತಾನೆ ಅಂತ ಹೇಳಿದ್ರೆ, ಈ ಸಾಂಸ್ಕೃತಿಕ ಸಂಘರ್ಷ, ಆ ಉತ್ತರ ದಿಕ್ಕಿನ ಬಗೆಗಿನ ದಿಕ್ಕಿನ ದ್ವೇಷ. ನಮ್ಮ ದೇಶ ಅರ್ಧ ಹಾಳಾಗಲಿಕ್ಕೆ ಶೈವ ವೈಷ್ಣವರ ಜಗಳ ಸಂಘರ್ಷವೇ ಬಹಳ ದೊಡ್ಡ ಕಾರಣ. ಏನ್ ಮಾಡಿದ್ರು ಶೈವರು? ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ, ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ ಅವ್ರು ಮಾಡಿಕೊಂಡ್ರು, ಹರಡಿಸಿದ್ರು ಆ ಶೈವ ಮತದ. ಇದು ಎಲ್ಲಾ ಶೈವ ಪ್ರಭೇದಗಳಿಗೂ ಬಂತು, ತಮಿಳುನಾಡಿನವರೆಗೂ ಬಂತು ಈ ಶೈವದ ಪ್ರಭಾವ. ತಮಿಳುನಾಡು ಶೈವವನ್ನು ಮೀರಿ ಈ ಉತ್ತರದ ಈ ಶೈವದ ಪ್ರಭಾವ ಬಂತು.
ಉಡುಪಿ ಮಠ ಇದೆಯಲ್ಲ, ಕೃಷ್ಣ ಮಂದಿರ ಇದೆಯಲ್ಲ ಉಡುಪಿ, ಇದು ಅಲ್ಲಿ ದೇವ್ರು ತಿರುಗಿದಾನಂತ ತಾನೆ ಹೇಳೋದು, ಪಶ್ಚಿಮಕ್ಕೆ ತಿರುಗಿದಾನೆ, ದೇವ್ರು ದರ್ಶನ ಕೊಟ್ಟಿದ್ದಾನೆ ಕನಕದಾಸರಿಗಂತ. ಖಂಡಿತ ಅದು ನಿರಾಧಾರವಾದದ್ದು. ಅಂಥ ಕಥೆಗಳೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳು. ಕಲ್ಲು ಮಣ್ಣಿನ ಮೂರ್ತಿಗಳು ಯಾವತ್ತೂ ತಿರುಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂಜಾರಿ ತಿರುಗಿಸಿದ್ರೆ ತಿರುಗ್ತಾವ ಪಾಪ, ಅವು ತಗೊಂಡೋಗಿ ಎಲ್ಲಿಟ್ಟು ಅಲ್ಲಿ ಇಡ್ತಾವೆ ಪಾಪ. ಆ ಉಣ್ಣಕ್ ಹಾಕಿದ್ರೆ ನೈವೇದ್ಯ ಅಲ್ಲ, ಕೊನೆಗೂ ದೇವ್ರ ಕಡೆ ಕೈ ಹೊಟ್ಟೆ ಕಡೆಗೆ ಹೋಗಿ ಇದ್ದೇ ಇರುತ್ತೆ. ಸುಮ್ಮನೆ ದೇವ್ರು ತಿನ್ನಲ್ಲ ಅಂತ ಗೊತ್ತಿದ್ದೆ ನೈವೇದ್ಯ ಮಾಡೋದು, ತಿಂತಾರಂತ ಯಾರು ನೈವೇದ್ಯ ಮಾಡ್ತಿರ್ಲಿಲ್ಲ ಮಾತ್ರ. ಏನಾಯ್ತೀಗ ಅಲ್ಲಿ ಉಡುಪಿ ಟೆಂಪಲ್ ಏನಿದೆಯಾ, ಯಾಕಂದ್ರೆ 3 ಸಾವಿರ ಸಂಶೋಧನೆ ಮಾಡಿದ್ದೀನಿ ನಾನು ಅದನ್ನ. ಸಂಶೋಧನೆ ಮಾಡಿ ಹೊರಗಿಟ್ಟ ಮೇಲೇನೆ ಅದ್ರ ಬಗ್ಗೆ ಮರುಚಿಂತನೆಗಳಾಗಿದೆ. ಇದರಲ್ಲಿ 98 ಅಲ್ಲಿ ನಾನು 3 ಬಾರಿ ಸಂಶೋಧನೆ ಮಾಡಿದೆ ಒಂದು ವರ್ಷದಲ್ಲಿ. ಅದು ದೇವಸ್ಥಾನ ಕಟ್ಟಿರೋದೇ ಪಶ್ಚಿಮ ದಿಕ್ಕಿಗೆ. ಆ ಶ್ರೀಕೃಷ್ಣ ಮಂದಿರ ಏನಿದೆಯಲ್ಲ ಅಲ್ಲಿ, ಆ ಮಂದಿರ ಅದು ಕಟ್ಟಿರೋದೇ ಪಶ್ಚಿಮಕ್ಕೆ, ಯಾಕಂದ್ರೆ ದ್ವಾರಕ ಪಶ್ಚಿಮ ದಿಕ್ಕಾಗುತ್ತೆ. ಉಡುಪಿಗೆ ದ್ವಾರಕ ಇರೋದು ಪಶ್ಚಿಮ ದಿಕ್ಕಿಗೆ. ಅದು ದೇವಸ್ಥಾನ ಬಾಗಿಲು ಕರೆಕ್ಟ್ ಆಗಿದೆ, ಪಶ್ಚಿಮ ದಿಕ್ಕಿಗೆ ಇದೆ. ಮತ್ತೆ ಕಥೆ ಯಾಕೆ ಕಟ್ಟಿದ್ರೆ ಇದನ್ನ, ದೇವರು ಪಶ್ಚಿಮ ದಿಕ್ಕಿಗೆ ತಿರುಗಿ ದರ್ಶನ ಕೊಟ್ಟ ಅಂತ. ಕನಕದಾಸರು ಒಬ್ಬ ಸಂತ, ಸಾಮಾನ್ಯ ಬರೀ ಭಾಕ್ತಿಕ ಸಂತ ಅಲ್ಲ, ಪ್ರತಿಭಟನಾ ಮನೋಭಾವ ಇದ್ದಂತ ಒಂದು ಕ್ರಾಂತಿಕಾರಿ ಸಂತ. ಅವನು ಹೋರಾಟಗಾರ ಇದ್ದ, ಅವನೊಳಗೊಬ್ಬ ಹೋರಾಟಗಾರ ಇದ್ದ. ಹಾಗಾಗಿ ಅವನು ಎಲ್ಲ ಕಡೆ ಕ್ಷೇತ್ರಗಳನ್ನ ದರ್ಶನ ಮಾಡ್ಕೊಂಡು ಹೋಗುವಾಗ ತಿರುಪ್ತಿ ಅಲ್ಲಿಗೂ ಹೋಗ್ತಾನೆ ಉಡುಪಿಗೆ. ಅಲ್ಲಿ ಒಳಗಡೆ ಬಿಡೋದಿಲ್ಲ ಅವರು, ಯಾರು ಪೂಜಾರಿಗಳು ಒಳಗಡೆ ಬಿಡಲ್ಲ. ಎಲ್ಲ ಗುರ್ತಿದೆ, ಅವಾಗ ದೇವಸ್ಥಾನಗಳಿಗೆ ಶೂದ್ರರ ಒಳಗಡೆ ಪ್ರವೇಶ ಇರಲಿಲ್ಲ. ಅದೊಂದೇ ಅಂತಲ್ಲ, ಎಲ್ಲೂ ಇರಲಿಲ್ಲ, ಯಾವ ಬ್ರಾಹ್ಮಣ ದೇವಾಲಯಗಳಲ್ಲೂ ಕೂಡ ಒಳಗಡೆ ಇರಲಿಲ್ಲ. ಆ ಕಾಲದಲ್ಲಿನ ಜಂಗಮರು ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ರೋ ಅಲ್ಲೂ ಕೂಡ ಈ ಶೂದ್ರರಿಗೆ ಪ್ರವೇಶ ಇತ್ತೇ ಇಲ್ಲವೇ ಅನ್ನೋದನ್ನ ಅದನ್ನು ಸಂಶೋಧನೆ ಮಾಡಬೇಕು. ವಿದ್ವಾಂಸರಾದವರು ಜಂಗಮರ ದೇವಾಲಯಗಳಲ್ಲೂ ಕೂಡ ಈ ಶೂದ್ರರಿಗೆ ಪ್ರವೇಶ ಇತ್ತೋ ಇಲ್ಲವೋ ಅನ್ನೋದನ್ನು ಅದು ಸಂಶೋಧನೆಯ ವಿಷಯ. ಅದು ಒಟ್ಟಿಗೆ 15ನೇ ಶತಮಾನದಲ್ಲಿ ದೇವಾಲಯಗಳಿಗೆ ಶೂದ್ರರ ಪ್ರವೇಶ ಕೊಡಿಸಲಿಕ್ಕೆ ಮೊದಲು ಹೋರಾಟ ಶುರು ಮಾಡಿದವರು ನಿಡುಮಾಮಿಡಿಯವರು 15ನೇ ಶತಮಾನದಲ್ಲಿ. ಆಮೇಲೆ ಕನಕದಾಸ ಹೋರಾಟ 16ನೇ ಶತಮಾನದ್ದು. ಈ ಕಾರಣಕ್ಕಾಗಿ 8 ಜನ ರಾಜರು ಅಂದಿನ ನಿಡುಮಾಮಿಡಿ ಶ್ರೀಗಳನ್ನ ಅರೆಸ್ಟ್ ಮಾಡಿಸ್ತಾರೆ. ವಿಜಯನಗರದ ಅರಸರಿಂದ ಹಿಡಿದು ರಾಮೇಶ್ವರಂ ದುರ್ಗಗಳವರೆಗೆ ಮೈಸೂರು ಅರಸರು ಕೂಡ ನಿಡುಮಾಮಿಡಿ ಶ್ರೀಗಳನ್ನ ಅರೆಸ್ಟ್ ಮಾಡಿ ಮಠಬಂಧನದಲ್ಲಿ ಇಡ್ತಾರೆ. ಇದೊಂದು ದೊಡ್ಡ ಕಥೆ ಅದು. ಅದೊಂದು 100 ವರ್ಷಗಳ ನಂತರ ಕನಕದಾಸರು ಈ ಹೋರಾಟವನ್ನು ಮಾಡಿರೋದು. ಇದು 16ನೇ ಶತಮಾನದಲ್ಲಿ, ಮರಿಬಾರದು ಇದನ್ನ. ಉಡುಪಿಯಲ್ಲಿ ಏನಾಗ್ತದೆ, ಶೂದ್ರರು ಒಳಗಡೆ ಬಿಡ್ತಿರ್ಲಿಲ್ಲ. ಒಳಗಡೆ ಬಿಟ್ರೆ ಅವ್ರ ಮೈಲಿಗೆ ಆಗುತ್ತೆ, ಅಂದ್ರೆ ಅವ್ರ ಜಾತಿ ಕೆಟ್ಟೋಗುತ್ತೆ ಅಥವಾ ಅವರ ಶ್ರೇಷ್ಠತೆಗೆ ಧಕ್ಕೆ ಬರುತ್ತೆ. ಬರದೇ ಇದ್ರೆ ಆದಾಯ ನಿಂತೋಗುತ್ತೆ ಅಲ್ವಾ. ಶೂದ್ರ ಬಂದ್ರೆ ತಾನೇ ಬ್ರಾಹ್ಮಣರ ದೇವಸ್ಥಾನಗಳಿಗೆ ಆದಾಯ ಅಥವಾ ಈ ಜಂಗಮರ ಸ್ಥಾನಗಳಿಗೆ ಆದಾಯ. ಜಂಗಮರು ಒಂದ್ ಕಾಲದ ಶೂದ್ರ ಅಂದ್ಕೊಳ್ಳಿ, ಮಾಜಿ ಶೂದ್ರರು ಅಷ್ಟೇನೆ. ಅಂದ್ರೆ ಏನಾಯ್ತು, ಈಗ ಇವರ ಶ್ರೇಷ್ಠತೆಯೂ ಉಳಿಬೇಕು, ಆದಾಯನೂ ಬರಬೇಕು. ಅದಕ್ಕೆ ಉಪಾಯ ಮಾಡಿದ್ದೇನು ಗುರ್ತಾ, ಕನಕದಾಸ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾನೆ. ಆ ಪ್ರತಿಭಟನೆಗೆ ಸ್ಥಳೀಯ ಜನ ಬೆಂಬಲ ಕೊಡ್ತಾರೆ. ಕಾರಣ ಏನಂದ್ರೆ, ಸ್ಥಳೀಯವಾಗಿ ಆಳ್ತಾ ಇದ್ದಂತಹ ಪಾಳೆಗಾರರು ಶೂದ್ರರಾಗಿದ್ರು ಅವತ್ತು. ಇದು ಬಹಳ ಮುಖ್ಯ ಅಲ್ಲಿ ಐತಿಹಾಸಿಕವಾಗಿ. ಕನಕದಾಸರಿಗೆ ಯಾಕೆ ಅಷ್ಟೊಂದು ಬೆಂಬಲ ಸಿಗುತ್ತೆ ಅಂದ್ರೆ, ಕನಕನಕನ್ನಡಿ ನಿರ್ಮಾಣ ಆಗಿದ್ದು ಸುಮ್ಮನೆ ಅಲ್ಲ, ಅದು ಹೋರಾಟದ ಹೋರಾಟದ ಸಂಕೇತವಾಗಿ ಕನಕನ ಕಿಂಡಿ ಮಾಡಿದ್ದದು. ಅದು ಅದು ವಾಸ್ತವವಾಗಿ ಅಪಮಾನದ ಸಂಕೇತವಾಗಿತ್ತು, ಶೂದ್ರರ ಅಪಮಾನದ ಸಂಕೇತ ಅದು ಕಿಂಡಿ. ಆ ಸ್ಥಳೀಯ ಪಾಳೆಪಟ್ಟುಗಳು ಅವನಿಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಯಾರಿಗೆ? ಕನಕದಾಸರಿಗೆ. ಅವಾಗ ಬಹಳ ದೊಡ್ಡ ಆಂತರಿಕ ಸಂಘರ್ಷ ನಡೆಯುತ್ತೆ. ಬ್ರಾಹ್ಮಣರು ಅಬ್ರಾಹ್ಮಣರ ಜಗಳ ಅಲ್ಲಿ ಶುರುವಾಗ್ತದೆ. ಅವಾಗ ಅನಿವಾರ್ಯವಾಗಿ ಆ ಬಾಗಿಲನ್ನ ಮುಚ್ಚಿ ಕಿಂಡಿ ಇಟ್ಟು ಶೂದ್ರರು ಈ ಕಿಂಡಿಯಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಕ್ಕಾಗಿ ಕಿಂಡಿ ಮಾಡಿ ಒಂದು ಕತೆ ಹುಟ್ಟಿಸ್ಬಿಟ್ರು. ಕನಕದಾಸರು ಕೂಡ ನಿನ್ನೆ ಸ್ವಾಮಿ ಇಲ್ಲೇ ದರ್ಶನ ಕೊಟ್ಟಿದ್ದು ಅಂತ ಹೇಳಿ ಅದನ್ನ ಪ್ರಚಾರ ಮಾಡಿ ಆಮೇಲೆ ಶೂದ್ರರೆಲ್ಲ ಕಿಂಡಿ ಹೊರಗೆ ನೋಡ್ಕೊಂಡು ಹೋಗಿ ಮಾಡಿ ಬುದ್ಧಿವಂತಿಕೆ ಮಾಡಿ ತಮ್ಮ ಜಾತಿ ಶ್ರೇಷ್ಠತೆ ಉಳಿಸಿಕೊಂಡ್ರು, ದುಡ್ಡು ಬರೋ ಆದಾಯದನ್ನು ಉಳಿಸಿಕೊಂಡ್ರು. ಇದು ಬುದ್ಧಿವಂತಿಕೆ. ಗಾಂಧೀಜಿ ಯಾವ ಪವಾಡ ಮಾಡಲಿಲ್ಲ, ಆದ್ರೆ ಆತನ ಜೀವನವೇ ಪವಾಡ ಅಲ್ವಾ. ಕನಕದಾಸ ಯಾವ ಪವಾಡ ಮಾಡಲಿಲ್ಲ, ಆತನ ಜೀವನ ಪವಾಡ. ಅಂಬೇಡ್ಕರ್ ಯಾವ ಪವಾಡ ಮಾಡಲಿಲ್ಲ, ಅವರ ಬದುಕೇ ಪವಾಡ. ಬಸವಣ್ಣ ಯಾವ ಪವಾಡ ಮಾಡಿಲ್ಲ, ಅವ್ರ ಭಕ್ತರು ಹುಟ್ಟಿಸಿರೋದು. ಆಮೇಲೆ ಪವಾಡ ಮಾಡಿದ್ರೆ ದೊಡ್ಡ ಮನುಷ್ಯ ಅಂತ ಜನರ ನಂಬಿಕೆ ಇದೆಯಲ್ಲ, ಅದಕ್ಕಾಗಿ ಇಷ್ಟು ಪವಾಡಗಳು ಮಾಡಿದ್ರಪ್ಪ ಅಂತ ವಚನ ಬರೆಯೋದು, ಕೂತ್ಕೊಂಡು ಬರೆಯೋದು. ಪವಾಡ ಮಾಡಿದ ಮಾತ್ರ ದೊಡ್ಡ ಮನುಷ್ಯ ಆಗಲ್ಲ. ಇನ್ನು ಎಂಥೆಂತ ಒಂದ್ ತಿಳ್ಕೊಳ್ಳಿ, ನಂಬಿಕೆಗಳು ಮತ್ತು ಮೂಢ ನಂಬಿಕೆಗಳು ಇಲ್ಲದೆ ಇರುವ ಯಾವ ಧರ್ಮನೂ ಇಲ್ಲ. ಸಾವಿರಾರು ಮಠಗಳಿದ್ರೂ ಕೂಡ ನಮ್ಮ ಸಮಾಜ ಯಾಕೆ ಜಡವಾಗಿದೆ ಅಂದ್ರೆ, ಕರ್ಮಠರಾಗಿದ್ದಾರೆ ಸ್ವಾಮಿಗಳು. ಇದು ಬಹಳ ಮುಖ್ಯ. ಶರಣರ ತತ್ವಗಳನ್ನು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ. ಶರಣರ ತತ್ವ ಆಚರಣೆ ಮಾಡ್ಬೇಕಾದ್ರೆ ಅವ್ರು ಶರಣರೇ ಆಗಬೇಕಾಗುತ್ತೆ, ಹೆಸರಿನಿಂದ ಅಲ್ಲ ಆಚರಣೆಯಿಂದ. ಆಚರಣೆಯಲ್ಲಿ ಶರಣತ್ವ ಬರೋದಾದ್ರೆ ಈ ಧರ್ಮ, ಈ ಲಿಂಗಾಯತ ಧರ್ಮ ಜಗತ್ತಲ್ಲೇ ನಂಬರ್ 1 ಧರ್ಮ ಆಗ್ತಿತ್ತು. ಅದು ಸ್ವಾಮಿಗಳ ಕಡೆ ಆಗಲ್ಲ, ಅದು ಸುಳ್ಳದು.
ಸ್ವಾಮಿಗಳನ್ನ ಯಾವ್ದಕ್ ಬೆಳೆಸ್ಕೋಬೇಕೋ ಬೆಳೆಸ್ಕೊಳ್ಳಿ, ಸಮಾಜ ಸಂಘಟನೆ ಮಾಡ್ಲಿಕ್ಕೆ ಬಳಸ್ಬೇಕಾ ಬೆಳೆಸ್ಕೊಳ್ಳಿ, ಮಠಗಳು ಕಟ್ತೀರಾ ಕಟ್ಕೊಳ್ಳಿ, ಜಾತಿ ಸಂಘಟನೆ ಮಾಡ್ತೀರಾ ಮಾಡ್ಕೊಳ್ಳಿ, ಸಂಪತ್ ಮಾಡ್ತೀರಾ ಮಾಡ್ಕೊಳ್ಳಿ, ಓಟ್ ಬ್ಯಾಂಕ್ ಆಗ್ತೀರಾ ಆಗ್ರಿ, ಸ್ವಾಮಿಗಳಿಂದ ಏನೇನು ಮಾಡ್ಕೋಬೇಕೆಲ್ಲ ಮಾಡ್ಕೊಳ್ಳಿ. ಬಸವಣ್ಣ ಮಾಡ್ಲಿಕ್ಕಾಗಲ್ಲ, ಶರಣರದ್ ಮಾಡೋಕ್ಕಾಗಲ್ಲ, ಅದಕ್ಕೆ ಶರಣರೇ ಆಗಬೇಕು, ಶರಣ ಹೋರಾಟನೇ ಬೇರೆ ಆಗಬೇಕು. ಇದು ಮಠಗಳಿಂದ ಆಗಲ್ಲ, ಸತ್ಯವಾಗಲೂ ಆಗಲ್ಲ. ಮಠಗಳು ಬಸವಾದಿ ಶರಣರ ತತ್ವಕ್ಕೆ ಪ್ರಥಮ ವೈರುಗಳೇ ಮಠಾಧೀಶರು, ತಿಳ್ಕೊಳ್ಳಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಹಿನ್ನೆಲೆಯಲ್ಲಿ ಬಂದು ನಾನು. ಹಾಗಾಗಿ ನೋಡಿ, ಚರ್ಚ್ಗಳ ಹಾಗೆ ಮಠಗಳು ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಮಸೀದಿಗಳ ಹಾಗೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಮಠಗಳು. ಹೆಚ್ಚು ಅಂದ್ರೆ ಉಣ್ಣಕ್ ಹಾಕ್ಬೋದು, ನೀವು ಎಜುಕೇಶನ್ ಕೊಡ್ಬೋದು, ಪುರಾಣ ಹೇಳ್ಬೋದು, ಪ್ರವಚನ ಹೇಳ್ಬೋದು. ಜಾತಿರಹಿತ ಸಮಾಜವನ್ನು ನೀವು ಕಟ್ಟಲಿಕ್ಕೆ ಆಗಲ್ಲ, ವರ್ಣರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಆಗಲ್ಲ, ಶೋಷಣ ರಹಿತ ಸಮಾಜವನ್ನು ಮಠಾಧೀಶನ್ ಇಟ್ಕೊಂಡು ಕಟ್ಟಲಿಕ್ಕೆ ಆಗಲ್ಲ. ನೀವು ಇನ್ನೊಂದ್ ಸಾರಿ ನನ್ನ ಕರೀದೇ ಇದ್ರೆ ಚಿಂತೆ ಇಲ್ಲ, ಬರೋ ಇಷ್ಟ ನನಗೆ ಖಂಡಿತ ಇಲ್ಲ. ಸತ್ಯವನ್ನ ತಿಳ್ಕೊಳ್ಬೇಕು ಮಠಾಧಿ ಜನಗಳು, ಸಮಾಜ ತಿಳ್ಕೊಳ್ಬೇಕು. ನೀವು ವಾಲ್ಮೀಕಿಗಳಿರಲಿ, ಕುರುಬರು ಇರಲಿ, ಲಿಂಗಾಯತರಲಿ, ಬಣಜಗರಿರಲಿ, ಪಂಚಮಸಾಲರಿರಲಿ, ಯಾವ ಬ್ರಾಹ್ಮಣರಿರಲಿ, ಒಕ್ಕಲಿಗರಿರಲಿ, ಯಾವ್ದಾಯ್ತವರೇ ಇರಲಿ, ಸಮಾಜ ಬದಲಾವಣೆ ಆಗಬೇಕಾದ್ರೆ ನೀವು ಶರಣರನ್ನ ಸಾಂಸ್ಥೀಕರಣಗೊಳಿಸಿಕೊಂಡು ಮಾಡಿದ್ರೆ ಸಮಾಜ ಬದಲಾವಣೆ ಆಗಲ್ಲ. ತ್ಯಾಗ ಮಾಡಬೇಕು, ಸಾಂಪ್ರದಾಯಿಕ ಸವಲತ್ತುಗಳನ್ನು ಬಿಟ್ಟುಕೊಡಬೇಕು ಮಠಾಧಿಪತಿಗಳು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಬೇಕು. ಕ್ರಿಶ್ಚಿಯನ್ ಧರ್ಮ ಬೆಳಿಬೇಕಾದ್ರೆ ಇಂಗ್ಲೆಂಡ್ನಲ್ಲಿ ಹುಟ್ಟಿದವನು ಆಫ್ರಿಕಾ ಖಂಡಕ್ಕೆ ಹೋಗ್ತವನು, ಬಂಬಿ ಬೇಸ್ ಮಾಡ್ಕೊಂಡವನು, ಎಲ್ಲೋ ಜರ್ಮನ್ನಲ್ಲಿ ಹುಟ್ಟಿದವರು ಇಂಡಿಯಾಗ್ ಬಂದು ಪಾತ್ರಿಗಳು ಸೇವೆ ಮಾಡ್ತಾರೆ, ಮಿಷನರೀಸು ಇಂಡಿಯಾಗ್ ಬಂದು ಅವ್ರು ಸೇವೆ ಮಾಡ್ತಾರೆ, 10,000 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಪಾತ್ರಿಗಳು ನಡ್ಕೊಂಡು ಹೋದ್ರು. ಇಡೀ ಜಗತ್ತಿಗೆ ಕ್ರೈಸ್ತ ಧರ್ಮ ಹೇಗೆ ಹರಡ್ತು? ಮಂತ್ರದಂಡದಿಂದ ಹರಡ್ತಾ? ಏನು ಅವ್ರು ಪ್ರೇಯರ್ ಮಾಡಿದ್ರಿಂದ ಹರಡ್ತಾ? ತ್ಯಾಗದಿಂದ, ಸೇವೆಯಿಂದ ಒಂದು ಧರ್ಮ ಬೆಳೆಯೋದು. ಯಾವ ಧರ್ಮದವರಿಗೆ ಇಲ್ಲಿ ಸೇವೆ ಮಾಡೋದು ಇಷ್ಟ, ತ್ಯಾಗ ಮಾಡೋದಿದೆ ಇಲ್ಲಿ ಈ ವೇದಿಕೆ? ನಿಜವಾಗಲೂ ಒಂದು ಜಾಗೃತಿಯ ನೈಜ ಒಂದು ಕಾರ್ಯಕ್ರಮವಾಗಿ ಮುಂದೆ ನಮ್ಮ ಆಲೋಚನೆಗಳನ್ನ ಮರು ಚಿಂತಿಸಲಿಕ್ಕೆ, ನಮ್ಮ ಆಂತರಿಕ ಸುಧಾರಣೆಗೂ ನಮ್ಮ ಬಹಿರಂಗದ ಸಮಾಜದ ಸುಧಾರಣೆಗೂ ಒಂದು ಪ್ರೇರಣೆಗಳನ್ನು ನೀಡುವ ವೇದಿಕೆಯಾಗಿ ರೂಪುಗೊಂಡಿದೆ ಅಂತ ಹೇಳಿ, ಇದನ್ನು ರೂಪಿಸಿದಂತಹ ಪೂಜ್ಯ ಗುರುಗಳು ಸನ್ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಮತ್ತು ಜಾಗೃತಿ ಕೇಂದ್ರದ ಎಲ್ಲ ಪದಾಧಿಕಾರಿ ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ಸಮಾನ ಮನಸ್ಕರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.